ಮಳೆ ಇಲ್ಲ ಮಳೆ ಇಲ್ಲ ಅಂತಿದ್ದಂಥ ಬೆಂಗಳೂರಿಗರು ಮಳೆ ನಿಂತರೆ ಸಾಕಪ್ಪ ಅನ್ನುವ ಮಟ್ಟಕ್ಕೆ ಬಂದಿದ್ದಾರೆ ಬೆಂಗಳೂರಿನಲ್ಲಿ. ವಿಜಯನಗರದಲ್ಲಿ ಮಳೆ ಅವಾಂತರ ಎಷ್ಟರ ಮಟ್ಟಿಗಿದೆ ಅಂತಂದರೆ ನೀವು ದೃಶ್ಯನೇ ಹೇಳುತ್ತೆ ನೋಡಿ. ಮನೆಯ ಎದುರುಗಡೆ ಮರ ಬಿದ್ದು ನಿವಾಸಿಗಳಿಗೆ ದಿಗ್ಬಂಧನ ಆಯಿತು. ಆ ಸಂದರ್ಭದಲ್ಲೇ ಯುವಕನ ತಲೆ ಮೇಲೆ ರೆಂಬೆ ಕೊಂಬೆಗಳು ಉದುರು ಬಿದ್ದಿರುವಂತಹ ಘಟನೆಗಳು ಕೂಡ ನಡೀತು ನೋಡಿ. ದೃಶ್ಯಗಳು ರೆಕಾರ್ಡ್ ಆಗ್ತಾ ಇದ್ದಂಥ ಸಂದರ್ಭದಲ್ಲೇ ಯುವಕನ ತಲೆ ಮೇಲೆ ಮರದ ಕೊಂಬೆ ಬೀಳುತ್ತೆ ನೋಡಿ. ಸಂಕಷ್ಟದಿಂದ ಒಂದು ವೃದ್ಧೆ ಒಳಗಡೆ ಸಿಕ್ಕಾಕೊಂಡಿದ್ರು. ಆ ವೃದ್ಧೆಯನ್ನು ರಕ್ಷಣೆ ಮಾಡಲಾಗಿದೆ. ಮನೆ ಬಳಿ ಬಿದ್ದಿದ್ದಂಥ ಬೃಹತ್ ಮರವನ್ನು ಕೂಡ BBMP ತೆರವುಗೊಳಿಸಿದೆ. ಇನ್ನು ವೃದ್ಧೆ ಜೊತೆಗೆ ನಮ್ಮ ಪ್ರತಿನಿಧಿ ಸುಶ್ಮಿತಾ ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಸಣ್ಣ ಮಳೆ ಬಂದರೂ ಸಾಕು, ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುತ್ತೆ. ಅದರಲ್ಲೂ ಕೂಡ ನಿನ್ನೆ ಬರೋಬ್ಬರಿ 11 ಸೆಂಟಿಮೀಟರ್ ಮಳೆಗೆ ಇಡೀ ಬೆಂಗಳೂರು ಒಂದು ರೀತಿಯಲ್ಲಿ ತತ್ತರಿಸಿ ಹೋಗಿತ್ತು. ಸಾಕಷ್ಟು ಮರಗಳು ಕೂಡ ಉರುಳಿ ಬಿದ್ದವು. ಅಂಥದ್ರಲ್ಲೇ ವಿಜಯನಗರದಲ್ಲಿರುವಂತಹ ಪೈಪ್ಲೈನ್ ರಸ್ತೆಯಲ್ಲೂ ಕೂಡ ಒಂದು ಮರ ಬಿದ್ದು ಮನೆ ಮೇಲೆ ಬಿದ್ದಿರುವಂಥದ್ದು. ಆ ಒಂದು ಮನೆಯಲ್ಲಿ ಸುಮಾರು 73 ವರ್ಷದ ಅಜ್ಜಿಯೊಬ್ಬರು ಏನು ಆ ಮನೆಯಲ್ಲಿ ಸಿಗಾಕೊಂಡಿದ್ರು. ಸದ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಸುಮಾರು ಎಷ್ಟು ಗಂಟೆಗೆ ಮರ ಬಿದ್ದಿದ್ದು? ಮರ ಸುಮಾರು 6:45 ಅಷ್ಟೊತ್ತಿಗೆ ಬಿತ್ತು. ಮರ ಗುಡುಗೋಸಿಗಳು ಎಲ್ಲ ಬಂತಲ್ಲ, ಅವಾಗ ಮಳೆ ಬಂತಲ್ಲ, 6:45. ಎಷ್ಟು ಕಷ್ಟ ಆಯ್ತು ಯಾಕಂತ ಹೇಳಿದ್ರೆ ನಿಮ್ಮ ಮನೆ ಮೇಲೆ ಪೂರ್ತಿಯಾಗಿ ಬಿದ್ದಿದ್ದು, ಅದು ಬೇರೆ ನೀವು ಒಬ್ಬರೇ ಇದ್ರಿ ಮನೆಯಲ್ಲಿ. ಹೇಗಿತ್ತು? ಹೇಗಿತ್ತು, ಭಯ ಆಗುತ್ತೆ. ಅವರು ಮಕ್ಕಳೆಲ್ಲ ಅಲ್ಲಿದ್ರು, ನಾವಿಲ್ಲ ಒಬ್ಬರೇ ಇದ್ವಿ. ನಮಗೆ ತುಂಬ ಭಯ ಆಯಿತು. ಅದು ನಮಗೆ BP, Sugar ಎಲ್ಲ ಇದೆಯಲ್ವಾ, ಈ ಥರ ದಡಾರ್ ಅಂತ ಹೇಗೆ ತಮ್ಮ ಸೌಂಡ್ ಕೇಳಿದ್ರೆ ಭಯ ಆಗಲ್ವಾ, ಆ ಥರ ಭಯ ಆಯಿತು. ಆಮೇಲೆ ನಮ್ಮ ಮೊಮ್ಮಗ ಇದ್ದ, ಅವನ ಕರು ನೋಡಪ್ಪ ಅಂದೆ. ಅವರು ಇದಾಕು ಕರೆಂಟ್ ಇಲ್ಲ, ಅವ್ರ ಮೊಬೈಲ್ ಇದ್ರೊಳಗೆ ನೋಡಿ ಮರ ಬಿದ್ದೋಗಿದೆ ಅಂತ ಗೊತ್ತಾಯಿತು. ಗೊತ್ತಾದ್ಮೇಲೆ ಅವರು 9 ಗಂಟೆಯಿಂದ ಫೋನ್ ಮಾಡ್ತಾನೇ ಇದ್ದಾರೆ, ಎಲ್ಲ ಎರಡು ಕಡೆನೂ ಫೋನ್ ಮಾಡ್ತಾರೆ, ಯಾವುದಕ್ಕೂ ಆನ್ಸರ್ ಇಲ್ಲ. ಬರ್ತೀವಿ ಬರ್ತೀವಿ ಬರ್ತೀವಿ. ಸರಿ, ಇವಾಗ ಆಗಲ್ಲ, ಕತ್ಲೆ ಆಯಿತು, ರಾತ್ರಿ ಆಯಿತು, ಯಾರೂ ಬರೋದಿಲ್ಲ ಅಂತೇಳಿ. ಆಮೇಲೆ ಬೆಳಗ್ಗೆ ಎದ್ದು ಮಾಡಿದ್ರೆ ಬೆಳಗ್ಗೆನೂ ಇಲ್ಲ, ಬೆಳಗ್ಗೆನೂ ತಗೊಳ್ತಾ ಇಲ್ಲ, ಬರ್ತೀವಿ 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 ಬರ್ತೀವಿ, ಬರಲೇ ಇಲ್ಲ. ಕೊನೆಗೆ ಇದು ನಿಮಗೆ ಹೇಳಿದ್ದಕ್ಕೆ ಈಗ ಅವ್ರನ್ನ ಕರೆಸಿ ಇದು ಮಾಡಿಸ್ತಾ ಇದ್ದಾರೆ ನೋಡಿ. ಅಂದ್ರೆ ಆಲ್ಮೋಸ್ಟ್ 14 ಗಂಟೆ ಆಗಿತ್ತು ನೀವು ಇವನ್ ಮನೇಲಿ ಇದ್ರಿ, ಕರೆಂಟ್ ಇರ್ಲಿಲ್ಲ, ಇಲ್ಲ ಊಟನೂ ಇಲ್ಲ, ತಿಂಡಿನೂ ಇಲ್ಲ. ನಾವು ಆಚೆ ಹೋಗಕ್ಕೆ ಆಗಲ್ವಲ್ಲ, ಒಂದ್ ಸಣ್ಣ ಒಂದಡಿ ಜಾಗನೂ ಇಲ್ಲ. ನಾವಿರೋದು ನೋಡಿದ್ರೆ ಸ್ವಲ್ಪ ದಪ್ಪ ದಪ್ಪ ಇದ್ದೀವಿ, ಹೋಗಕ್ಕೆ ಆಗಲ್ಲ, ಆಚೆಗೆ ಹೋಗದೆ ಇದ್ರಲ್ಲ. ಇದಿಷ್ಟು ಏನು ಉಮಾದೇವಿಯವರು ಹೇಳ್ತಾ ಇರುವಂಥದ್ದು ಅಂದರೆ, ನಿನ್ನೆ ಸರಿಸುಮಾರು 6:30 6:45 ಈ ಒಂದು ಮರ ಬಿದ್ದಿದೆ. ಮರ ಬಿದ್ದ ತಕ್ಷಣ ಇಡೀ ಮನೆ ಮೇಲೆ ಈ ಒಂದು ಮರ ಬಿದ್ದಿದ ತಕ್ಷಣ ಸಾಕಷ್ಟು ತೊಂದರೆ ಆಯಿತು. ಅದ್ರ ಜೊತೆಗೆ ಕರೆಂಟೂ ಇರಲಿಲ್ಲ, ಊಟ ತಿಂಡಿಗೂ ಕೂಡ ನಮಗೆ ಕಷ್ಟ ಆಯಿತು ಅಂತ ಹೇಳಿ ಆದಷ್ಟು ಬೇಗ BBMP ಅಧಿಕಾರಿಗಳು, ಈಗಿನ್ನೂ ಮುಂಗಾರು ಶುರು ಆಗ್ತಾ ಇದೆ, ಇನ್ನೂ ಮುಂಗಾರು ಇನ್ನೂ 3-4 ತಿಂಗಳು ಇರುತ್ತೆ, ಇನ್ನೊಂದು ಈ ಥರದೇ ಅನಾಹುತಗಳು ಸಾಕಷ್ಟು ಸಂಭವಿಸುತ್ತೆ, ಆದಷ್ಟು ಬೇಗ BBMP ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸದೆ ಆಗುವಂತಹ ಅನಾಹುತಗಳನ್ನ ತೆಗಿಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಸುಶ್ಮಿತಾ ಪೂಜಾರಿ, ಪವರ್ TV, ಬೆಂಗಳೂರು.